ಕೆಲವೊಂದು ಪ್ರತಿಭಟನೆ ಆಗ್ತಾ ಇದ್ವು. ಬೇಡಿ 100 to 90 ನಾನು ಈ ಭಾಗದ ಜನರ ಬೇಡಿಕೆಯನ್ನು ಈಡೇರಿಸಿದ್ದೆ. ಉದಾಹರಣೆ, ಕನಕಗಿರಿ ಭಾಗದೊಳಗೆ ಉತ್ಸವವನ್ನು ಮಾಡಬೇಕು ಅಂತ ಆ ಭಾಗದ ಜನರ ಆಸೆ ಇತ್ತು, ಉತ್ಸವವನ್ನು ಮಾಡಿದ್ವಿ. ಮತ್ತು ಕನಕಗಿರಿ ಇದು ಗ್ರಾಮ ಪಂಚಾಯತಿ ಇತ್ತು, ಅದನ್ನು ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿಸ್ಬೇಕಾಗಿತ್ತು, ಪಟ್ಟಣ ಪಂಚಾಯತಿಯನ್ನು ಮಾಡಿದ್ವಿ. ಮತ್ತು ಅದರ ಜೊತೆಗೆ ಆ ಭಾಗದ ಜನರು ನೀರಿನಿಂದ ಬಹಳಷ್ಟು ತೊಂದರೆ ಒಳಗೆ ಈಡಾಗಿದ್ದರು. ನೀರಿನ ಅಂತರ್ಜಲ ಕುಸಿತ ಇತ್ತು, ಆ ಭಾಗದಾಗ ತೋಟಗಾರಿಕೆ ಜಾಸ್ತಿ ಇತ್ತು. ತೋಟಗಾರಿಕೆ ಇದ್ದದ್ನಾಗೂ ಆ ಭಾಗದೊಳಗೆ ನೀರಿನ ಅಂತರ್ಜಲ ಕುಸಿತಾಗಿ ಬೋರ್ಗಳು ಹೋಗುವಂಥ ವ್ಯವಸ್ಥೆಗಳಾಗ್ತಿತ್ತು. ಅದನ್ನು ವಿಶೇಷವಾಗಿ ನಾನು ಕೆರೆ ತುಂಬಿಸೋ ಯೋಜನೆಯನ್ನು ಮಾಡಿ ಈಗ ಆ ಭಾಗದೊಳಗೆ 200, 250, 300 ಫೀಟಿಗೆ ನೀರು ಅಂತರ್ಜಲ ಸಿಕ್ತಿತ್ತು, ಸಿಗ್ತಾ ಇದ್ದಿದ್ದಿಲ್ಲ. ಆದರೆ ಈಗ ಆ ಭಾಗದೊಳಗೆ 100, 150 ಫೀಟ್ನ ಒಳಗಾಗಿ ಇವತ್ತು ನೀರು ಸಿಗುವಂಥ ವ್ಯವಸ್ಥೆ ಆಗಿದೆ. ಕನಿಷ್ಠ 8 to 10 ಗ್ರಾಮಗಳಿಗೆ ರೋಡಿನ ವ್ಯವಸ್ಥೆ ಇದ್ದಿದೆ, ಪೂರ್ಣ ಪ್ರಮಾಣದ ರೋಡಿನ ವ್ಯವಸ್ಥೆಯನ್ನು ಮಾಡಿದ್ದೆ. ಎಲ್ಲ ಗ್ರಾಮಕ್ಕೂ ನೀರಿನ ವ್ಯವಸ್ಥೆಯನ್ನು, ಅದು ರೋಡಿನ ವ್ಯವಸ್ಥೆಯನ್ನು ಮಾಡಿದ್ದೆ. ಕುಡಿ ನೀರಿನ ವ್ಯವಸ್ಥೆ ಭಾಳಷ್ಟು ತೊಂದರೆಯೊಳಗೆ ಇದ್ದವು, ಅವನು ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಇನ್ನೂ ಅಲ್ಲಿ ಆರೋ ಪ್ಲಾಂಟ್ಗಳನ್ನು ಹಾಕಬೇಕಾಗಿದೆ, ಕೆಲವೊಂದಿಷ್ಟು ಭಾಗದೊಳಗೆ ಹಾಕಿದ್ದೀವಿ, ಇನ್ನೂ ಒಂದಿಷ್ಟು ಹಾಕ್ಬೇಕಂತ ಆಸೆ ಪಟ್ಟಿದ್ದೀವಿ. ನಾನು ಚುನಾವಣೆಗೆ ಹೋಗಕ್ಕೆ ಮುಂಚಿತವಾಗಿ ಎಲ್ಲ ಗ್ರಾಮಕ್ಕೂ ಆರೋ ಪ್ಲಾಂಟ್ಗಳನ್ನು ಮಾಡಬೇಕನ್ನೋ ಆಸೆ ಇಟ್ಕೊಂಡು ಅದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆ ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ತಾಲೂಕು ಹಾಕ್ಬೇಕನ್ನೋ ಬೇಡಿಕೆ ಇತ್ತು. ಅದು ತಾಲೂಕು ಅಂತಂದರೆ ಕಾರಟಗಿ ಆಗುತ್ತೋ ಕನಗಿರಿ ಆಗುತ್ತೋ, ಕಾರಟಗಿ ಒಂದೇ ಆಗುತ್ತಾ ಕನಗಿರಿ ಒಂದೇ ಆಗುತ್ತಾ ಅನ್ನೋ ಭಾವನೆಗಳಿದ್ವು. ಅದರೊಳಗೆ ವಾಸುದೇವ ವರದಿ ಇರ್ಬೋದು, ಗದ್ದಿಗೌಡರ ವರದಿ ಇರ್ಬೋದು, ಉಂಡೇಕರ್ರ ವರದಿ ಇರ್ಬೋದು, ಇವೆಲ್ಲ ವರದಿ ಒಳಗೆ ಕಾರಟಗಿ ಮಾತ್ರ ಇತ್ತು. ಕನಗಿರಿ ಎಂ ಬಿ ಪ್ರಕಾಶರ ವರದಿ ಮಾತ್ರ ಇತ್ತು. ಅದನ್ನು ಬೇರೆ ಬೇರೆ ನನ್ನ ರಾಜಕೀಯದೊಳಗೆ ಕೆಲವೊಂದಿಷ್ಟು ಪ್ರಮುಖರ ಒಂದು ಆಶೀರ್ವಾದದಿಂದ ಎರಡೂ ತಾಲೂಕನ್ನು ಘೋಷಣೆ ಮಾಡಿ ಎರಡೂ ತಾಲೂಕನ್ನು ಕಾರ್ಯರೂಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಮತ್ತು ಪಟ್ಟಣ ಪಂಚಾಯತಿ ಆದಮೇಲೆ ಗ್ರಾಮ ಪಂಚಾಯತ್ ಒಳಗೆ ನಾವು ಬಂದಂಥ ಆದಾಯದಿಂದನೇ ನಾವು ಡೆವಲಪ್ಮೆಂಟನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಈಗ ಅಲ್ಲೇ ಕನಿಷ್ಠ 15 to 16 crore ರೂಪಾಯಿ ದುಡ್ಡನ್ನು ಇವತ್ತು ಕನಗಿರಿ ಭಾಗದೊಳಗೆ ತಂದಿದ್ದೀನಿ, ಡೆವಲಪ್ಮೆಂಟನ್ನು ಮಾಡ್ತಾ ಇದ್ದೀನಿ. ಮತ್ತು ಈಗ ಇನ್ನೂ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ, ಏನು ಅಂದರೆ ಮುಂದಿನ ದಿನಮಾನದೊಳಗೆ ಕನಗಿರಿಯೊಳಗೆ ಒಳಚರಂಡಿ ಯೋಜನೆ 24/7 ಕುಡಿ ನೀರಿನ ಯೋಜನೆ ಮಾಡಬೇಕನ್ನೋದನ್ನು ಈಗಾಗಲೇ ಸರ್ವೆ ಮಾಡಿಸಿದ್ದೀನಿ. ಸರ್ವೆ ಮಾಡಿಸಿ ಸರ್ಕಾರದ ಒಪ್ಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇದು ಆದಮೇಲೆ ಶಿಕ್ಷಣಕ್ಕೆ ITI ಕಾಲೇಜನ್ನು ಮಾಡಿದ್ದೀನಿ ಅಲ್ಲೇ, ಮತ್ತು ಈಗ ಡಿಪ್ಲೊಮಾ ಕಾಲೇಜನ್ನು ಈ ವರ್ಷದ ಇದರೊಳಗೆ ಅಪ್ರೂವಲ್ ಮಾಡಿಸಿದ್ದೀನಿ. ಮುಂದಿನ